Good morning, my dear students. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಈಗಾಗಲೇ ನಾವು ಮಾರುಕಟ್ಟೆ ಅಂದರೆ ಏನು ಮತ್ತು ಮಾರುಕಟ್ಟೆಯ ಒಂದು ವ್ಯಾಖ್ಯವನ್ನು ಕೂಡ ಈಗಾಗಲೇ ನಾವು ನೋಡಲಾಗಿದೆ. ಮುಂದುವರೆದು ಮಾರಾಟ ಪ್ರಕ್ರಿಯೆ ಅರ್ಥ ವಿವರಣೆಯನ್ನು ಕೂಡ ಈಗಾಗಲೇ ನಾವು ಹೇಳ್ತಾ ಇದ್ದೀವಿ. ಅದರಂತೆ ಎರಡು ಅರ್ಥಗಳಲ್ಲಿ ನಾವು ನೋಡ್ಬೋದು ಮಾರಾಟ ಪ್ರಕ್ರಿಯೆ ಅಂದರೆ ಏನು ಅಂಥೇಳಿ. ಮೊದಲನೇದಾಗಿ ಸಾಂಪ್ರದಾಯಿಕ ಅರ್ಥ ವಿವರಣೆ, ಇನ್ನೊಂದು ನಾವು ಆಧುನಿಕ ಅರ್ಥ ವಿವರಣೆ ಅಂಥೇಳಿ ನಾವು ಕರೀತಾ ಇದ್ದೀವಿ. ಹಾಗಾದರೆ ಇವತ್ತು ನಾವು ಮಾರಾಟ ಪ್ರಕ್ರಿಯೆಯ ಸಾಂಪ್ರದಾಯಿಕ ಅರ್ಥ ವಿವರಣೆ ಅಂದರೆ ಏನು ಎಂಬುದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಸಾಂಪ್ರದಾಯಿಕ ಅಥವಾ ಹಳೆಯ ಅರ್ಥ ವಿವರಣೆಯ ಪ್ರಕಾರ ಇಲ್ಲಿ ಮಾರಾಟ ಪ್ರಕ್ರಿಯೆ ಅಂದರೆ ಏನು ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಹಾಗಾದರೆ ಮಾರಾಟ ಪ್ರಕ್ರಿಯೆ ಸೇವೆಯ ಅಥವಾ ಕೇವಲ ಸರಕು ಸೇವೆಗಳ ಕ್ರಯ ವಿಕ್ರಯಗಳಿಗೆ ಅಥವಾ ಸರಕುಗಳ ವಿತರಣೆ ಮಾತ್ರ ಇಲ್ಲಿ ಸೀಮಿತವಾಗಿಲ್ಲ. ಅಂದರೆ ಇವರು ಏನು ಹೇಳ್ತಾ ಇದ್ದಾರೆ, ಸಾಂಪ್ರದಾಯಿಕವಾಗಿ ಕ್ರಯ ವಿಕ್ರಯ ಕೇವಲ ಮಾರಾಟ ಮತ್ತು ಖರೀದಿಗೆ ಮಾತ್ರ ಅದು ವಿತರಣೆ ಅಂದರೆ ಸರಕುಗಳ ವಿತರಣೆಗೆ ಮಾತ್ರ ಇದು ಸೀಮಿತವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಸರಕುಗಳ ವಿತರಣೆ ಅಲ್ಲದೆ ಅದಕ್ಕೂ ಮೊದಲು ಕೈಗೊಳ್ಳಬೇಕಾದ ಪ್ರಕ್ರಿಯೆಗಳನ್ನು ಕೂಡ ಒಳಗೊಂಡಿರುತ್ತದೆ. ಅಂದರೆ ನಾವೇನು ಸರಕು ಅಂದರೆ ಅಂತಿಮ ಗ್ರಾಹಕರಿಗೆ ಅಂದರೆ ಬಳಕೆದಾರರಿಗೆ ನಾವೇನು ಸರಕು ಸೇವೆಗಳನ್ನು ವಿತರಣೆ ಮಾಡ್ತಾ ಇರ್ತೀವಲ್ಲ, ಆ ಒಂದು ವಿತರಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸರಕುಗಳನ್ನು ಅವುಗಳ ಉತ್ಪಾದಕರಿಂದ ಅಂತಿಮ ಬಳಕೆದಾರರಿಗೆ ಅಥವಾ ಅವುಗಳನ್ನು ಉತ್ಪಾದನೆಯನ್ನು ಉಪಯೋಗಿಸುವವರಿಗೆ ವಿತರಣೆ ಮಾಡುವುದಕ್ಕೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳನ್ನು ಕೂಡ ಅದು ಒಳಗೊಂಡಿರುತ್ತದೆ. ಅಂದರೆ ನಾವು ಏನಂತ ಹೇಳ್ಬೋದಪ್ಪ ಅಂದರೆ ಉತ್ಪಾದನೆ ಸ್ಥಳಗಳಿಂದ ಅಂತಿಮ ಬಳಕೆದಾರರಿಗೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸರಕು ಸೇವೆಗಳನ್ನು ಸಾಗಿಸೋದಕ್ಕೂ ಕೂಡ ನಾವು ಏನಂತ ಕರಿಬೋದು, ಅಲ್ಲಿ ಎಲ್ಲ ಅಂದರೆ ಒಳಗೊಂಡಿರ್ತಕ್ಕಂಥ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹೇಳ್ಬೋದು, ಒಂದು ಕೃಷಿಯನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ. ಅಲ್ಲಿ ಕೃಷಿ ಅಂತಂದರೆ ಅವನು ಇಲ್ಲಿ ಏನೋ ತರಕಾರಿಯನ್ನು ಉತ್ಪಾದನೆ ಮಾಡ್ತಾ ಇರ್ತಾನೆ ಒಬ್ಬ ರೈತ. ಅಂದರೆ ಅಲ್ಲಿ ಹೊಲದಲ್ಲಿ ತಾನು ಒಂದು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸೌತೆಕಾಯನ್ನು ಬೆಳೀತಾ ಇರ್ತಾನೆ. ಅವನು ಸೌತೆಕಾಯನ್ನು ಬೆಳೆದಂಥ ತನ್ನ ಸೌತೆಕಾಯಿಗಳನ್ನು ಇಲ್ಲಿ ತರಕಾರಿ ಮಾರುಕಟ್ಟೆಗಳಿಗೆ ಏನು ಮಾಡ್ತಾನೆ ಸಾಗಿಸುವ ಒಂದು ಈ ರೀತಿಯಾದಂಥ ಒಂದು ಚಟುವಟಿಕೆಯನ್ನು ಕೂಡ ಒಳಗೊಂಡಿರ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದರೆ ಸರಕುಗಳನ್ನು ಉತ್ಪಾದನಾ ಸ್ಥಳಗಳಿಂದ ಅನುಭೋಗದ ಸ್ಥಳಗಳವರೆಗೆ ಅಥವಾ ಉಪಯೋಗದ ಸ್ಥಳಗಳವರೆಗೆ ಸಾಗಿಸುವಲ್ಲಿ ನಿರತವಾಗಿರುವ ಇಲ್ಲವೇ ನೇರವಾಗಿ ಎಲ್ಲ ಚಟುವಟಿಕೆಗಳು ಮಾರಾಟ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುತ್ತದೆ. ಅಂದರೆ ಉತ್ಪಾದನಾ ಸ್ಥಳಗಳಿಂದ ಅಂದರೆ ಏನು ನಾವು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡ್ತೀವಲ್ಲ, ಉತ್ಪಾದನಾ ಸ್ಥಳದಿಂದ ಅಂತಿಮ ಬಳಕೆದಾರರಿಗೆ ಒಂದು ಏನು ಮಾಡಿರ್ತಾರೆ ಇಲ್ಲಿ ನೇರವಾಗಿ ಸಾಗಿಸುವ ಎಲ್ಲ ಒಂದು ಪ್ರಕ್ರಿಯೆಗಳಿಗೆ ನಾವೇನಂತ ಕರಿಬೋದು ಇಲ್ಲಿ ಮಾರಾಟ ಪ್ರಕ್ರಿಯೆ ಅಂದರೆ ಸಾಂಪ್ರದಾಯಿಕವಾಗಿ ಇರ್ತದೆ ಎಂಬುದನ್ನು ಕೂಡ ನಾವು ಇಲ್ಲಿ ಹೇಳಬೇಕಾಗತ್ತೆ. ಹಾಗಾದರೆ ಇಲ್ಲಿ ಸರಕುಗಳನ್ನು ಅವುಗಳ ಉತ್ಪಾದನಾ ಕೇಂದ್ರಗಳಿಂದ ಬಳಕೆದಾರ ಕೇಂದ್ರಗಳಿಗೆ ಸಾಗಿಸುವ ಮಾರ್ಗದಲ್ಲಿ ಹಲವಾರು ತೊಂದರೆಗಳು ಅಥವಾ ಅಡೆತಡೆಗಳು ಎದುರಾಗುತ್ತವೆ. ಯಾಕಂದರೆ ಉತ್ಪಾದನಾ ಸ್ಥಳಗಳಿಂದ ಏನು ಉತ್ಪಾದಿಸಿರ್ತಕ್ಕಂಥ ವಸ್ತುಗಳನ್ನು ಉತ್ಪಾದನಾ ಸ್ಥಳಗಳಿಂದ ನಾವು ಬಳಕೆದಾರರಿಗೆ ಸಾಗಿಸುವಂಥ ಒಂದು ಸಂದರ್ಭದಲ್ಲಿ ಕೆಲವಿಷ್ಟು ಏನಾಗ್ತದೆ ಅಂತಂದರೆ ತೊಂದರೆಗಳನ್ನು ಇಲ್ಲಿ ಅನುಭವಿಸಬೇಕಾಗತ್ತೆ. ಹಾಗಾದರೆ ಅವು ಯಾವ್ಯಾವಪ್ಪ ಅಂತಂದರೆ ಮೊದಲನೆಯದಾಗಿ ಸರಕುಗಳ ಉತ್ಪಾದನೆಯು ಕೆಲವೇ ಸ್ಥಳಗಳಲ್ಲಿ ನಡೆಯುತ್ತದೆ. ಅಂದರೆ ಅದು ಉತ್ಪಾದನೆ ಎಲ್ಲ ಸ್ಥಳಗಳಲ್ಲಿ ನಡೆಯೋಂಗಿಲ್ಲ, ಕೆಲವೇ ಸ್ಥಳಗಳಲ್ಲಿ ಏನು ಮಾಡ್ತದೆ ಅಂತಂದರೆ ಅದು ಉತ್ಪಾದನೆ ನಡೀತಾ ಇರ್ತದೆ. ಹಾಗಾದರೆ ಆದರೆ ಅವುಗಳ ಅನುಭೋಗವು ಎಲ್ಲ ಕಡೆಗೂ ನಡೆಯುತ್ತದೆ. ಯಾಕಂದರೆ ನಾವು ಸೌತೆಕಾಯಿ ಬೆಳೀಬೇಕಾದ್ರೆ ಎಲ್ಲಿ ಬೇಕಲ್ಲಿ ಬೆಳೆಯೋಕ್ಕಾಗಲ್ಲ. ಅಂದರೆ ಅದು ಒಂದು ಭೂಮಿ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ಭೂಮಿಯಲ್ಲಿ ಮಾತ್ರ ನಾವು ಅದನ್ನೇ ಉತ್ಪಾದನೆಯನ್ನು ಮಾಡ್ತಾ ಹೋಗ್ತೀವಿ. ಆದ್ದರಿಂದ ಸರಕುಗಳನ್ನು ಉತ್ಪಾದನಾ ಸ್ಥಳಗಳಿಂದ ಅನುಭೋಗದ ಕೇಂದ್ರಗಳಿಗೆ ತಲುಪಿಸಬೇಕಾಗುತ್ತದೆ. ಅಂದರೆ ಅಂತಿಮ ಬಳಕೆದಾರಿಗೆ ನಾವೇನು ಮಾಡ್ತೀವಿ ಕಳಿಸ್ತಾ ಕೊಡ್ತಕ್ಕಂಥದ್ದು. ಅಂದರೆ ಇಲ್ಲಿ ಸರಕುಗಳಿಗೆ
ಸ್ಥಳದ ಒಂದು ತುಷ್ಟಿಗುಣ ಅಂದರೆ ಪ್ಲೇಸ್ ಯುಟಿಲಿಟಿ ಅಂತೇಳಿ ಕರಿಬೋದು ನಿರ್ಮಾಣ ಮಾಡಬೇಕಾಗುತ್ತದೆ ಎಂದು ಇದರ ಅರ್ಥವಾಗುತ್ತೆ. ಅಂದರೆ ಇಲ್ಲಿ ಸ್ಥಳದ ಒಂದು ತುಷ್ಟಿಗುಣವನ್ನು ಇಲ್ಲಿ ನಾವು ನೋಡ್ಬೋದು. ಅಂದರೆ ಸ್ಥಳದ ತುಷ್ಟಿಗುಣ ಅಂದರೆ ಇಲ್ಲಿ ನಾವೊಂದು ಹೇಳ್ಬೋದು ತುಷ್ಟಿಗುಣ ಅಂತಂದರೆ ಒಂದು ವಸ್ತುವಿನಲ್ಲಿ ಸಿಗ್ತಕ್ಕಂಥ ಒಂದು ಏನಂತ ಹೇಳ್ತೀವಿ ನಾವು ತೃಪ್ತಿ, ಅದಕ್ಕೆ ನಾವು ತುಷ್ಟಿಗುಣ ಅಂಥೇಳಿ ನಾವು ಕರೀಬೇಕಾಗುತ್ತೆ. ಇದು ಒಳ್ಳೆಯದಾಗಿ. ಆದರೆ ಎರಡನೇದಾಗಿ ಸರಕುಗಳನ್ನು ಅವುಗಳ ಬಳಕೆದಾರರಿಗೆ ಅವರಿಗೆ ಬೇಕಾಗುವ ಸಮಯದಲ್ಲಿ ಒದಗಿಸುವ ತೊಂದರೆಯ ಇದೆ. ಇದಕ್ಕಾಗಿ ಸರಕುಗಳನ್ನು ಉತ್ಪಾದಿಸಿದ ನಂತರ ಬೇಡಿಕೆ ಇರುವವರಿಗೆ ದಾಸ್ತಾನು ಮಳಿಗೆಗಳಲ್ಲಿ ಸಂಗ್ರಹಿಸಬೇಕಾಗುತ್ತದೆ. ಇದರಿಂದ ಅವುಗಳಿಗೆ ಸಮಯ ತುಷ್ಟಿಗುಣವು ಕೂಡ ನಿರ್ಮಾಣ ಮಾಡಿದಂತಾಗುತ್ತದೆ. ಅಂದರೆ ಇಲ್ಲಿ ಬೇಡಿಕೆಗೆ ಬರುವವರಿಗೂ ಕೂಡ ನೋಡಿರಿ, ಒಂದು ವಸ್ತುವನ್ನು ನಾವು ಏನು ಮಾಡಬೇಕಂದ್ರೆ ಉತ್ಪಾದನೆ ಮಾಡಿ ಅದು ಬೇಡಿಕೆ ಬರುವವರಿಗೂ ಕೂಡ ಅದನ್ನು ಏನು ಮಾಡಬೇಕಾಗುತ್ತೆ, ನಾವು ಮಳಿಗೆಗಳಲ್ಲಿ ಸಂಗ್ರಹಿಸಿಡಬೇಕಾಗುತ್ತದೆ. ಇದರಿಂದ ಅವುಗಳಿಗೆ ಸಮಯ ತುಷ್ಟಿಗುಣವನ್ನು ಕೂಡ ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ ನಿರ್ಮಾಣ ಮಾಡಿದಂತಾಗುತ್ತದೆ. ಯಾಕಂದರೆ ಒಂದು ವಸ್ತು ಇಲ್ಲಿ ಬೇಗನೆ ಅದರ ಬೇಡಿಕೆ ಬರಬಹುದು ಅಥವಾ ಬರದೇ ಇರ್ಬೋದು, ಅಥವಾ ಅಲ್ಲಿ ಇನ್ನೊಂದು ರೀತಿಯಲ್ಲಿ ಏನು ಹೇಳ್ಬೋದಪ್ಪ ಅಂತಂದರೆ ಬೆಲೆಗಳು ಒಮ್ಮೊಮ್ಮೆ ಕಡಿಮೆ ಆಗಿರ್ತದೆ, ಒಮ್ಮೆ ಅಲ್ಲಿ ಹೆಚ್ಚೂ ಇರ್ತದೆ. ಅಲ್ಲಿ ಬೆಲೆ ಬರುವ ತನಕಕ್ಕೂ ಕೂಡ ಅದನ್ನು ಏನು ಮಾಡಬೇಕಾಗುತ್ತೆ, ನಾವು ಕಾದಿಡಿಸ್ಬೇಕಾಗುತ್ತೆ. ಇದಕ್ಕೆ ನಾವು ಇಲ್ಲಿ ಸಮಯ ತುಷ್ಟಿಗುಣ ಅಂಥೇಳಿ ನಾವು ಕರೀಬೋದು. ಕೊನೆಯದಾಗಿ ಸರಕುಗಳ ಒಡೆತನವನ್ನು ಅವುಗಳ ಅಂತಿಮ ಬಳಕೆದಾರರ ವರ್ಗಾಯಿಸುವ ತೊಂದರೆ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಅಂದರೆ ಇಲ್ಲಿ ಮೂರನೆಯ ಒಂದು ತೊಂದರೆ ಏನಪ್ಪ ಅಂತಂದರೆ ಸರಕುಗಳನ್ನು ಅಂದರೆ ಒಡೆತನ ಅಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಉತ್ಪಾದಕರಿಂದ ಆಗಿರ್ಬೋದು ಅಥವಾ ಒಂದು ಸರಕುಗಳನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಗಳಿಂದ ಆ ಸರಕುಗಳನ್ನು ಖರೀದಿ ಮಾಡಿದ ತಕ್ಷಣ ಅದರ ಒಂದು ಮಾಲೀಕತ್ವ ಕೂಡ ಏನಾಗುತ್ತೆ ಇಲ್ಲಿ ಬದಲಾವಣೆ ಆಗುತ್ತೆ. ಅದನ್ನು ಕೂಡ ಇಲ್ಲಿ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಇದನ್ನು ನಿವಾರಿಸಲು ಸರಕುಗಳ ಮಾರಾಟ ಮಾಡಿ ಅವುಗಳನ್ನು ಒಡೆತವನ್ನು ಕೊಳ್ಳುವವರಿಗೆ ವರ್ಗಾಯಿಸಬೇಕಾಗುತ್ತದೆ. ನೋಡಿರಿ, ಯಾಕಂತಂದರೆ ಒಂದು ವಸ್ತುವನ್ನು ನೀವು ಇಲ್ಲಿ ತರಕಾರಿ ಮಾರುಕಟ್ಟೆಗೆ ನೀವು ಹೋಗಿರ್ತೀರಿ, ತರಕಾರಿ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ಏನು ಮಾಡಬೇಕಾಗುತ್ತೆ, ನೀವು ಆ ಒಂದು ಏನೋ ಒಂದು ತರಕಾರಿಯನ್ನು ನೀವು ಕೊಂಡಾಗ ಅಲ್ಲಿ ಮಾಲೀಕತ್ವದ ವರ್ಗಾವಣೆಯನ್ನು ಕೂಡ ಏನಾಗುತ್ತೆ ಅಲ್ಲಿ ವರ್ಗಾಯಿಸಬೇಕಾಗ್ತದಂಥ ಸಂದರ್ಭ ಉದ್ಭವ ಆಗುತ್ತೆ. ಇದರಿಂದ ಒಡೆತನದ ತುಷ್ಟಿಗುಣವು ಕೂಡ ಏನಾಗುತ್ತೆ ಇಲ್ಲಿ ನಿರ್ಮಾಣ ಮಾಡಿದಂತಾಗುತ್ತದೆ. ಅಂದರೆ ಮಾಲೀಕತ್ವವನ್ನು ಇಲ್ಲಿ ನಾವು ಏನು ಮಾಡಿದಂಗಾಗುತ್ತೆ ಇಲ್ಲಿ ವರ್ಗ ಅಂದರೆ ಮಾಡಿದಂತಾಗುತ್ತೆ ಅಂತ ಕೂಡ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಒಂದು ವ್ಯಾಖ್ಯವನ್ನು ನಾವು ನೋಡ್ಬೋದು. ಟಾಸ್ ಕ್ಲಾರ್ಕ್ ಅಂತ ನಾವಲ್ಲಿ ಹೇಳಬೇಕಾಗತ್ತೆ ಮತ್ತು ಕ್ಲಾರ್ಕ್ ಓಕೆ ಎಂಬುವರ ಪ್ರಕಾರ ಇಲ್ಲಿ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಮಾರಾಟ ಪ್ರಕ್ರಿಯೆ ಎಂದರೆ ಎಂಬುದನ್ನು ಇವರು ಹೇಳ್ತಾರೆ. ಸರಕುಗಳ ಒಡೆತನವನ್ನು ವರ್ಗಾಯಿಸುವ ಮತ್ತು ಅವುಗಳ ಭೌತಿಕ ವಿತರಣೆಯ ಬಗೆಗೆ ಶ್ರದ್ಧೆ ವಹಿಸುವ ಎಲ್ಲ ಚಟುವಟಿಕೆಗಳನ್ನು ಮಾರಾಟ ಪ್ರಕ್ರಿಯೆಯು ಏನಾಗಿರುತ್ತೆ ಇಲ್ಲಿ ಒಳಗೊಂಡಿರುತ್ತದೆ ಅಂತ ನಾವು ಹೇಳಬೇಕಾಗತ್ತೆ. ಅಂದರೆ ಇಲ್ಲಿ ಒಡೆತನವನ್ನು ವರ್ಗಾಯಿಸುವ ಅಂದರೆ ಮಾಲೀಕತ್ವವನ್ನು ವರ್ಗಾಯಿಸುವ ಮತ್ತು ಅವುಗಳ ಭೌತಿಕ ವಿತರಣೆ ಅಂದರೆ ಇಲ್ಲಿ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಎಲ್ಲ ಒಂದು ವಿಷಯ ವಸ್ತುಗಳಿಗೆ ನಾವೇನಂತ ಹೇಳ್ಬೋದಪ್ಪ ಅಂತಂದರೆ ಭೌತಿಕ ಅಂತ ನಾವು ಕರೀತಾ ಇದ್ದೀವಿ. ಒಂದು ಬಗೆಗೆ ಶ್ರದ್ಧೆ ವಹಿಸುವ ಎಲ್ಲ ಚಟುವಟಿಕೆಗಳನ್ನು ಮಾರಾಟ ಪ್ರಕ್ರಿಯೆ ಏನಾಗಿರುತ್ತೆ ಇಲ್ಲಿ ಒಳಗೊಂಡಿರ್ತದೆ ಅಂತ ಕೂಡ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಹೀಗೆ ಇಲ್ಲಿ ಸಾಂಪ್ರದಾಯಿಕವಾಗಿ ಏನಾಗಿರ್ತದೆ ಅಂತಂದರೆ ಒಂದು ಅರ್ಥ ಮಾರಾಟ ಪ್ರಕ್ರಿಯೆ ಅರ್ಥ ವಿವರಣೆ ಏನೆಂಬುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ನಂತರ ಆಧುನಿಕ ಅರ್ಥ ವಿವರಣೆಯನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.